यादगिरी नगर होर भाग भीमा नदी प्रवाह कोच्चि होगा युवक रक्षा मुद्नाल ग्राम स्नेहितरिबरु नदी दड़ी पूजे सल्लिसलु नदी तीर के बंद नदी तीरद युवक साबण्ण काल जारी नीरिगे बिद्दिद्दाने अदृष्टवशात नदिया मध्य भाग बृहत् कल्लिन आश्रय पड़ेदु बदुकुळिद्दाने सिलिकॉन सिटी बेंगलुरल्ली वरुणन अब्बर मुंदुवर्तिदे बिट्टू बिडदे सिगुत्तिरो धाराकार मळेगे जनजीवन संपूर्ण अस्तव्यस्तवागिदे अल्लदे मळेयिंद नगरद मुख्य रस्तेगळेल्ल जलावृतवागिदे मौर्य सर्कल बळिय रस्तेगळु किरेयंतागिदवु सदाशिवनगर प्यालेस रोड हेब्बाळ मेजेस्टिक शेषाद्रिपुरम सेरिदंते हलवेडे मळे भारी मळेयागिदे बेंगलूरु होरवलयद देवनहळ्ळियल्लि मळेयागुत्तिदे केंपेगौड एयरपोर्ट सुत्तमुत्त मत्ते वरुण अब्बरिसुत्तिद्दाने कळेद रात्रियष्टे एयरपोर्ट्नल्लि मळेराय दोड्ड अवांतरवन्नु सृष्टिसिद्द हीगागि मत्ते मळेयागिद्दु जनरिगे आतंक एदुरागिदे ನಾಳೆ ಕೂಡ ಬೆಂಗಳೂರಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮುಂದಿನ 5 ದಿನ ಬೆಂಗಳೂರಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಹವಾಮಾನ ಇಲಾಖೆಯ ಈ ಮುನ್ಸೂಚನೆಯಿಂದ ಜನ ಆತಂಕಕ್ಕೀಡಾಗಿದ್ದಾರೆ ರಾಜ್ಯದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಬೆಳೆಗಳು ಕೊಚ್ಚಿ ಹೋಗ್ತಿವೆ ಕಟಾವಿಗೆ ಬಂದಿದ್ದ ಬೆಳೆಗಳೆಲ್ಲ ನೀರಲ್ಲಿ ಸರ್ವನಾಶವಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಬಿಸಿ ಪಾಟೀಲ್ ಬೆಳೆ ಹಾನಿ ಬಗ್ಗೆ ಸರ್ವೆ ಮಾಡಲು ಅಧಿಕಾರಿಗಳಿಗೆ ಹೇಳ್ತೀನಿ ಬೆಳೆ ಹಾನಿ ವರದಿ ಬಂದ ನಂತರ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಫಂಡ್ನಲ್ಲಿ ಬೆಳೆ ಪರಿಹಾರ ಕೊಡುವ ಕೆಲಸ ಮಾಡುತ್ತೇವೆ ಅಂತ ಹೇಳಿದ್ದಾರೆ सोशल मीडिया बळसिकोंडु हनी ट्रैप मार्तिद्द कदीमरन्न सीआईडी पोलीसरु बंधिसिद्दारे राजस्थान मूलद साकोर कसम खान जमील खान बंधित आरोपिगळु फेसबुक अल्लि युवकर नंबर पडेत आरोपिगळु हुडुगियर हेसरल्ली वीडियो कॉल मार्तिद्दरु नंतर स्क्रीनशॉट तगोंडु ब्लैकमेल मार्तिद्दरंते ओंदु वेळे हण कोडदिद्रे सोशल मीडियादल्लि स्क्रीनशॉट अपलोड माडोदागि बेदरिके हाक्तिद्दरंते ई कुरितु सालु सालु दूरुगळु दाखलाद बेन्नल्ले मूवरु आरोपिगळन्न पोलीसरु बंधिसिद्दारे धारवाड़ सरकार खरीदी 15 कोटि मौल्य कडले हूड़ हिड़े 2019-20 प्रति क्विंटल के 4820 रूपायते रैतरदे ने सरकार कडले खरीदी नंतर धारवाड़ रायापुर गोडौन इट्दिट्रे बेरे यदे उपयोगकू बलसिकणाम कडले हूड़ हिड़े ಕಲ್ಲಿದ್ದಲು ಕೊರತೆಯಿಂದ ಮುಕ್ಕಾಲು ಭಾಗ ಕರ್ನಾಟಕ ಕತ್ತಲಲ್ಲಿ ಮುಳುಗೋ ಸಾಧ್ಯತೆ ಇದೆ ರಾಜ್ಯದಲ್ಲಿ 50% ವಿದ್ಯುತ್ ಉತ್ಪಾದನೆಗೆ ಹೊಡೆತ ಬಿದ್ದಿದೆ ಆರ್ಟಿಪಿಎಸ್ ನಲ್ಲಿ 1-2-4ನೇ ಘಟಕಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದೆ ಈಗಾಗಲೇ ಆರ್ಟಿಪಿಎಸ್ ನ 5 ಘಟಕ ಉತ್ಪಾದನೆ ನಿಲ್ಲಿಸಲಾಗಿದೆ ಕಲ್ಲಿದ್ದಲು ಸಿಗದಿದ್ರೆ ಉಳಿದ 3 ಘಟಕಗಳು ಬಂದ್ ಆಗಲಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಇಂಧನ ಸಚಿವ ಸುನೀಲ್ ಕುಮಾರ್ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಅಭಾವ ಆಗಲ್ಲ ಅಂದಿದ್ದಾರೆ ಇನ್ನು ಬೆಂಗಳೂರಿನ ಮುಖ್ಯಮಂತ್ರಿಗಳ ಕಚೇರಿ ಹಾಗೂ ಸಿಎಂ ಮನೆ ರಸ್ತೆಯಲ್ಲಿ ಕರೆಂಟ್ ಕಟ್ ಮಾಡಲಾಗಿದೆ ಕುಮಾರಕೃಪಾ ರಸ್ತೆ ಕತ್ತಲೆಯಲ್ಲಿ ಮುಳುಗಿದ್ದು ಲೋಡ್ ಶೆಡ್ಡಿಂಗ್ ಬಿಸಿ ಈಗಿನಿಂದಲೇ ಶುರುವಾಗಿದೆ ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಯೂರಿಯಾ ರಸಗೊಬ್ಬರ ಕೊರತೆ ಉಂಟಾಗಿದೆ ಹನೂರು ಪ್ರಾಥಮಿಕ ಸಹಕಾರ ಸಂಘದ ಕಚೇರಿ ಮುಂದೆ ಯೂರಿಯಾ ಗೊಬ್ಬರಕ್ಕೆ ರೈತರು ಕಾದು ಕುಳಿತಿದ್ರು ಮಳೆ ಹಿನ್ನೆಲೆ ಯೂರಿಯಾ ರಸಗೊಬ್ಬರಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ಯೂರಿಯಾ ಸೇರಿದಂತೆ ಇತರೆ ಗೊಬ್ಬರಗಳನ್ನು ಸಮರ್ಪಕವಾಗಿ ಕೃಷಿ ಇಲಾಖೆ ಪೂರೈಸುತ್ತಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಾದಗಿರಿಯಲ್ಲಿ ಕೊರೋನಾ ವ್ಯಾಕ್ಸಿನ್ ಹಾಕಲು ತೆರಳಿದ್ದ ಸಿಬ್ಬಂದಿಗೆ ವ್ಯಕ್ತಿಯೊಬ್ಬ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಾಲೂಕಿನ ವಿಶ್ವಾಸಪುರ ತಾಂಡದಲ್ಲಿ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಸಿಬ್ಬಂದಿ ಜನರಿಗೆ ವ್ಯಾಕ್ಸಿನ್ ಕೊಡೋದಿಕ್ಕೆ ಹೋಗಿದ್ರು ಈ ವೇಳೆ ವೃದ್ಧನೊಬ್ಬ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ ಯಾವುದೇ ಕಾರಣಕ್ಕೂ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲ್ಲ ನನ್ನ ಮೇಲೆ ಕೇಸ್ ಹಾಕಿ ನಾನು ಕೋರ್ಟಿಗೆ ಬಂದು ಮಾತಾಡ್ತೀನಿ ಅಂತ ಸಿಬ್ಬಂದಿಗೆ ತರಾಟೆಗೆ ತಗೊಂಡಿದ್ದಾರೆ ಬರ್ಬೋ ನಾನು ಮಾತಾಡ್ತೀನಿ ಆಡ್ರಾಕ ನಾನು
ಇನ್ನುಳಿದ ಪ್ರಮುಖ ಹತ್ತು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.